ಇದು ಮೂಲತಃ ನೀವು ಹೇಳಿದಿರ ಈಗ ಎಲ್ಲಿ ಮೊದಲು ಈ ಫ್ಲಡ್ ಏನಾಗ್ತಾ ಇದೆ, ನಾವು ಕೆರೆಗಳು ಮುಚ್ಚಿರೋದಕ್ಕೆ ಇವತ್ತು ಸುಮಾರು ಒಂದು 30 ಕೆರೆ ಮುಚ್ಚಿದ್ದೀರಿ ನಾವು. ಬಿಡಿಯೇನೆ ಮುಚ್ಚಿದೆ. ಇವತ್ತೇನಾನ ಅಪರಾಧಿ ಇದ್ರೆ ದೊಡ್ಡ ಅಪರಾಧಿ ಬಿಡಿಯೇನೆ. ಯಾರು ಮುಚ್ಚಕ್ಕೆ ಅಧಿಕಾರ ಕೊಟ್ರಿ ಇವ್ರಿಗೆ? ಯಾವ ಸರ್ಕಾರ ಕೊಡ್ತು? ಅವಾಗೇನು ಏನು ಮಾಡ್ತಾ ಇದ್ರು ಇವರೆಲ್ಲ? ಸರ್ಕಾರ ಅನುಮೋದನೆ ಕೊಟ್ಟಾಗ ಯೋಚನೆ ಮಾಡ್ಬೇಕಾಯ್ತಲ್ಲ, ಇದನ್ನ ಯೋಚನೆ ಮಾಡ್ಬೇಕಾಯ್ತಲ್ಲ. ಒಂದು ನಿಮಿಷ. ಆಮೇಲೆ ಹಿಂದೆ ಕೆರೆಗಳು ಏನಿತ್ತು, ಕೆರೆಗಳನ್ನ ಮುಚ್ಚಬಾರ್ದು ಅಂತ ಇತ್ತು. ಇನ್ನೊಂದು ಎಲ್ಲ ಕೋರ್ಟ್ಗಳು ಮುಚ್ಚಬಾರ್ದು ಅಂತ ಇತ್ತು. ಡ್ರೈ ಆಗಿರೋ ಕೆರೆ ಮುಚ್ಚಿ ಅಂತಾನು ಆದೇಶ ಮಾಡಿದ್ದಾರೆ ಕ್ಯಾಬಿನೆಟಲ್ಲಿ. ಒಂದು ಕ್ಯಾಬಿನೆಟಲ್ಲಿ ಎಲ್ಲೆಲ್ಲಿ ಡ್ರೈ ಆಗಿದೆ ಕೆರೆ ಮುಚ್ಚಿ. ಇವಾಗ ಬರಗಾಲ ಬರ್ತದೆ, ಈಗ ಕೋಲಾರದಲ್ಲಿ ನೀವು ತಗೊಳ್ಳಿ ಕೆರೆನ, 30 ವರ್ಷ ಕೆರೆ ಬರ್ಗ ನೀರೇ ತುಂಬಿಲ್ಲ. ಈ ಸರಿ ಎಲ್ಲ ತುಂಬಿಟ್ಟಿದೆ, ಎಲ್ಲ ಕಡೆ ತುಂಬಿದೆ. ಹಂಗಾರೆ 30 ವರ್ಷ ಖಾಲಿ ಇತ್ತು ಅಂತ ಎಲ್ಲ ನೀವು ಮುಚ್ಚಾಕ್ತೀರಾ? ಈ ತರದ ತಪ್ಪು ನಿರ್ಧಾರಕ್ಕೆ ಆಗಿರೋದ್ರಿಂದ ಇವತ್ತು ನಾವು ಫೇಸ್ ಮಾಡ್ತಾ ಇದ್ದೀರಿ, ಅಧಿಕಾರದಲ್ಲಿ ಇರೋರು ನಾವು ಫೇಸ್ ಮಾಡ್ತಾ ಇದ್ದೀರಿ. ಇದು ಯಾವತ್ತೋ ಇವತ್ತೊಂದೇ ಅಲ್ಲ ಈ ಕಾಯಿಲೆ, ಇದು ಹುಟ್ಟಿರೋದು ಇವತ್ತಲ್ಲ ಕಾಯಿಲೆ. ಇವತ್ತು ಬೃಹದಾಕಾರವಾಗಿ ಮಳೆ ಬಂತು. ನೀವು ನಿಮ್ಮ ತಂದೆಯವರೆಲ್ಲ ನೀರಾವರಿ ತಜ್ಞರು. ಫಸ್ಟ್ ಟೈಮು ಇದ್ರದ್ದು ನೀರು ಬಿಳ್ಗೊಂಡ್ಲಿಂದ ನೀರು ಹರಿತಾ ಇದೆಯಲ್ಲ, ಬಿಳ್ಗೊಂಡ್ಲಿಂದ ನಮ್ಮದು ಬಾರ್ಡ್ರ್ ಅಲ್ಲಿ ಹರಿತಾ ಇರೋವಂಥದ್ದು ಫಸ್ಟ್ ಟೈಮು. 224 TMC ಹೋಗಿರೋದು ಫಸ್ಟ್ ಟೈಮ್ ಇತಿಹಾಸದಲ್ಲಿ. ಯಾವತ್ತೂ ಇಷ್ಟು ಹೋಗೇ ಇಲ್ಲ. ಮೊದಲೆಲ್ಲ ಏನೋಗೋದು 30-36 TMC, 24 ಇದೇ ಜಾಸ್ತಿ ಆವ್ರೇಜ್. ಫಸ್ಟ್ ಟೈಮ್ ಹೋಗಿರೋದು 224 TMC ನಮ್ಮಿಂದ ಆಚೆ ಹೋಗೈತೆ, ಅಷ್ಟು ನೀರು ಬಂದೈತೆ. ಇವತ್ತು ಕೆರೆಗಳು ಅಷ್ಟೇ ನೋಡಿ, 2006 19% ಕೆರೆಗಳು, ಇವತ್ತೇ ಆಗಿದೆ 70% ಕೆರೆ ತುಂಬಿದೆ. ಗ್ರೌಂಡ್ ವಾಟ್ರದ್ದು 3 meter ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ. ಗ್ರೌಂಡ್ ವಾಟರ್ ಲೆವೆಲ್ಲು ನಿಮಗೂ ಗೊತ್ತು, ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕೆರೆ ಕೋಡಿ ಹೋಗಿದ್ದ ನೋಡಿಲ್ಲ ನಾವು, ಯಾವಾಗ ಹೋದ್ರು ಖಾಲಿ ಖಾಲಿ. ಒಂದು 1 inch ನೀರು ತೆಗಿಯೋಕ್ಕೂ ಒದ್ದಾಡ್ತಾ ಇತ್ತು, 1200-1400 ಹೋಗ್ಬೇಕಾಯ್ತು. ಇವತ್ತು ಎಲ್ಲ ಕೆರೆಗಳು ಖುಷಿ ಇದೆ, ಜನ ನೋಡ್ತಾ ಇದ್ದಾರೆ. ಇವತ್ತು ಅದು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನಮ್ಮ ಸರ್ಕಾರ ಬಂತು, ಮಳೆ ಬಂದ್ಬಿಡ್ತು. ನೀವೇನು ಮಾಡಿಲ್ಲ, ಏನು ಮಾಡಿಲ್ಲ, ಇದು ಸರಿ ಇಲ್ಲ. ಈಗ